ಈಗ ಸರ್ ನಾನು ನೋಡ್ತಾ ಇಲ್ವಾ ಜನ, ನಾನು ಮಾಡಬಾರ್ದು ಸಿನಿಮಾ, ಎಲ್ಲ ಹೀರೋಗಳಿಗೂ ಹೇಳ್ತೀನಿ ಸಿನಿಮಾ ಓಡ್ಲಿಲ್ವ ಮಾಡಬೇಡಿ, ಬೇಡ ನಿಮ್ಮನ್ನ ಜನ ರಿಜೆಕ್ಟ್ ಮಾಡೋರಿ, ಯಾಕೆ ರೀ ಮಾಡ್ತೀರಾ? ಅಲ್ಲ ಇಲ್ಲಿ ಜಾರದ್ರೆ ಸಿಗ್ತಾರೆ, ಅವರು ಸಿಗ್ತಾರೆ, ನಾವ್ ಹಿಡ್ಕೋಬೋದಿಲ್ಲ ಕೆಳಗಡೆ ಪ್ಲೀಸ್ತು, ಅಲ್ಲಿ ಜಾರದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ವಾಹ್ ನಿಂತ್ಕೊಳ್ಳಿ ಇಲ್ಲಿ ಫೋಟೋ ಎಡ್ತೀಗ. ದೇವರು ಬರವನು ಕೊಟ್ಟರೆ ನಾ ನಿನ್ನೆ ಕೋರುವೆ ಚೆಲುವೆ, ಇದಕ್ಕೆ ಉಪಯೋಗ ಆಗ್ತಾ ಇದೆ ನಮ್ಮ ಸಿನಿಮಾ ಇವಾಗ ಕೆಟ್ಟದಕ್ಕೆ ಒಳ್ಳೇದಕ್ಕೆ, ಡಿಜಿಟಲ್ಲು ಒಳ್ಳೇದಕ್ಕೆ ಉಪಯೋಗ ಆಗ್ತಾ ಇಲ್ಲ, ಸಿನಿಮಾನು ಒಳ್ಳೇದಕ್ಕೆ ಉಪಯೋಗ ಆಗ್ತಾ ಇಲ್ಲ. ನಾನು ಒಳ್ಳೆ ಸರ್ ನಾನು ಒಳ್ಳೆ ಸಿನಿಮಾ ಮಾಡ್ತಾ ಇದ್ರೆ ನೋಡಲ್ಲ ಸರ್, ಶಂಕರಾಚಾರ್ಯ ಒಳ್ಳೆ ಸಿನಿಮಾ, ಶಂಕರಾಚಾರ್ಯ ಅನ್ನೋದು ಮಾಡಿದ ಒಳ್ಳೆ ಸಿನಿಮಾ, ಹೇಳ್ಕೊಟ್ಟು ಯಾವುದು ಶಂಕರಾಚಾರ್ಯ ಹಿಸ್ಟ್ರಿ ಮಾಡಿದ್ವಿ ಸಿನಿಮಾ, ಅದ್ಭುತವಾದ ಸಿನಿಮಾ. 23 ವರ್ಷದಲ್ಲಿ ಶಂಕರಾಚಾರ್ಯ ಎಷ್ಟು ಸಾಧನೆ ಮಾಡಿದ್ದಾರೆ ಅನ್ನೋದು ಒಂದು ಚರಿತ್ರೆ, ಅದು ಅದು ಯಾವನಿಗೆ ಬೇಕಾಗಿಲ್ಲ, ಯಾವನಿಗೂ ಅದು ಬೇಕಾಗೇ ಇಲ್ಲ. 23 ವರ್ಷಕ್ಕೆ ಒಬ್ಬ ಮನುಷ್ಯ ಎಷ್ಟು ಸಾಧನೆ ಮಾಡ್ಬೋದು, ಇಡೀ ದೇಶ ಸುತ್ತಿ ಸುತ್ತಿ 7 ಸಲ ಕಾಶ್ಮೀರ ಟು ಕನ್ಯಾಕುಮಾರಿ ಪಾದಯಾತ್ರೆ 23 ವರ್ಷ ಸಾಧ್ಯನಾ ಆಗತ್ತೆ ಯಾರ ಕೈಲಾದರೂ? ಕಾಶ್ಮೀರ ಟು ಕನ್ಯಾಕುಮಾರಿ ಎಷ್ಟು ದೇವಸ್ಥಾನಗಳು ಚೇಂಜ್ ಮಾಡಿದ್ದಾರೆ, ಎಷ್ಟು ಧರ್ಮಗಳನ್ನು ಒಂದು ಮಾಡಿದ್ದಾರೆ. ಹಿಂದೂ ಧರ್ಮ ಅನ್ನೋದೇನಾದರೂ ಉಳಿದಿದ್ರೆ ಒಂದು ಶಂಕರಾಚಾರ್ಯ ಏನು ಸರ್, ಒಂದು ರಾಮಾನುಜಾಚಾರ್ಯ ಹೌದಲ್ವ ಸರ್, ಇವರೆಲ್ಲ ಅವರೆಲ್ಲ ಇಲ್ಲ ಅಂದರೆ ನಮ್ಮ ದೇಶ ಎತ್ತಿರಲಿ ಇವತ್ತು. ಅಡಿಪಾಯ ಕೊಟ್ಟು ಹೌದು 71 ಮತಗಳನ್ನು ಒಂದು ಮಾಡಿರೋದು ಅವರು, 71 ಮತಗಳು. ನಾನು ಕೇರಳದಲ್ಲಿ ಶೂಟಿಂಗ್ ಮಾಡಿದ್ದೆ ನಾನು ಸಿನಿಮಾ, ಆ ಸಿನಿಮಾ ಬಗ್ಗೆ ಮತ್ತೆ ಹೇಳ್ತೀನಿ ಇಂಟರ್ವ್ಯೂ ಸಪ್ರೇಟ್. ನೀವು ಹೀರೋ? ಅಲ್ಲಲ್ಲ, ಅದು ಮಲಯಾಳಂ ಹುಡುಗ ಹೀರೋ ಸರ್, ನಾವು ಪ್ರೊಡ್ಯೂಸರ್. ಅದ್ರ ಕರ್ಮ ಕರ್ಮ ಅಂಟು ಏವಿಟಿ ಮೀಕಿ ಕರ್ಮ ಶ್ರಾದ್ದ ಕರ್ಮ ಅಂಜಗರಿಷ್ಯ ಪ್ರೊಡ್ಯೂಸ್ ಮಾಡಿದ್ವಿ. ಕನ್ನಡ ಮಾತ್ರ ಅಲ್ಲ ಬೇರೆ ಭಾಷೆ ಮಾಡಿದ್ವಿ, ಹೌದು ತೆಲುಗಲ್ಲೂ ಮಾಡಿದ್ವಿ. ಸೊ ಆ ಸಿನಿಮಾನ ಮಾಡೋಕ್ಕೆ ಎಷ್ಟು ಕಷ್ಟಪಟ್ವಿ, ತುಂಬ ಜನ ಹೆಲ್ಪ್ ಮಾಡಿದ್ರು. ಆ ಪಿಕ್ಚರ್ ಸ್ಟಾರ್ಟ್ ಮಾಡಿದ್ದಿಲ್ಲೇ ಕನ್ನಡದಲ್ಲೇ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಹಿಂಗೆ ಯಾರೋ ಸ್ವಾಮೀಜಿಗಳನ್ನೆಲ್ಲ ಕರೆಯೋಕ್ಕೆ ಹೋದ್ವಿ ಪೂಜೆಗೆ. ಒಬ್ಬೊಬ್ಬ ಸ್ವಾಮೀಜಿ ನನಗೆ ಏನು ಪಾದ ಪೂಜೆ 1 ಲಕ್ಷ 1 ಲಕ್ಷ 1 ಲಕ್ಷ 1 ಲಕ್ಷ ಲಿಸ್ಟ್ ಹಾಕೋರು, ಒಂದು ಲಿಸ್ಟ್ ಹಾಕಿದ್ವಿ ಸ್ವಾಮೀಜಿಗಳನ್ನ ಕರೆಯೋಣ ಅಂತ. ಶಂಕರಾಚಾರ್ಯ ಸಿನಿಮಾ ಮಾಡ್ತಾರೆ, ಅದು ನಾವು ಏನು ದುಡ್ಡು ಮಾಡೋಕ್ಕಲ್ಲ. ದುಡ್ಡು ಮಾಡೋಕ್ಕಾದ್ರೆ ಕಮರ್ಷಿಯಲ್ ಹೀರೋನ ಹಾಕ್ಕೊಂಡು ಮಾಡ್ಬೋದು, ಸುದೀಪ್ ಅವ್ರನ್ನ ಅಪ್ಪು ಅವ್ರ ಸಿನಿಮಾ ಹಾಕ್ಕೊಂಡು ದರ್ಶನ ಹಾಕೊಂಡು ಮಾಡ್ಬೋದು. ಬಟ್ ನಮ್ಮ ಹತ್ರ ಶಂಕರಾಚಾರ್ಯ ಸಿನಿಮಾ ಒಂದು ಲಿಸ್ಟ್ ಹಾಕಿದ್ರೆ ಪೂಜೆ ಕರೆಯೋಕ್ಕೆ, ಈ ಸ್ವಾಮೀಜಿ ಬರೀರಿ 2 ಲಕ್ಷ, ಈ ಸ್ವಾಮೀಜಿ 1 ಲಕ್ಷ, ಈ ಸ್ವಾಮೀಜಿ ಸ್ವಾಮೀಜಿಗೆ 50 ಲಕ್ಷ ಆಯ್ತಲ್ಲಿ, ಈ ಸಿನಿಮಾ ಮಾಡ್ಬೇಕಾ ನಾವು? ನಾವು ಮಾಡ್ತಾ ಇರೋದು ದೇಶ ಸೇವೆ ಸಿನಿಮಾ, ಈ ಸ್ವಾಮೀಜಿಗಳ ದೇಶ ಸೇವೆ ಮಾಡೋಕ ಈ ಥರ ಪಾದ ಪೂಜೆ ಮಾಡೋಕ ಅಂತ ಹೇಳ್ಬಿಟ್ಟು ಬೇಡ, ಇಲ್ಲಿ ಸಿನಿಮಾನೇ ಮಾಡೋದು ಬೇಡ, ಪೂಜೆ ಮುಹೂರ್ತ ಇಟ್ಟು ಶಂಕರಮಠದಲ್ಲಿ ಕ್ಯಾನ್ಸಲ್ ಮಾಡಿಕೊಂಡು ಹೈದರಾಬಾದ್ ತೆಲುಗಲ್ಲಿ ಮಾಡೋಣ ಅಂತ ಹೋದ್ವಿ. ಬೇಜಾರಾಗಿ ಇಲ್ಲಿ ಸ್ಟಾರ್ಟ್ ಮಾಡಿ ಕೇಕಲ್ಲಿ ಏನು ಸಾಂಗ್ ಎಲ್ಲ ಬರೆದಿದ್ರು, ಸಾಂಗ್ ಹಿಂಗೆ ಹಂಗೆ ರೆಕಾರ್ಡಿಂಗ್ ಎಲ್ಲ ಆಯ್ತು ಸರ್ ಇಲ್ಲಿ, ಇಲ್ಲೇ ಮಾಡೋಣ. ಯಾಕಂದರೆ ಶೃಂಗೇರಿ ಮಠ ನಮ್ಮದು ಇಲ್ಲಿ ಸ್ವಲ್ಪ ಅವರು ಇರೋದಿದ್ದು ಹ್ಞೂ ಅಂತ, ಇದು ಬೇಜಾರಾಗ್ಬಿಟ್ಟು ಬೇಡ ಅಂತ ಇಲ್ಲಿಂದ ಆಚೆ ಹೋಗ್ಬಿಟ್ಟು. ತೆಲುಗು ಮಾಡಿದ್ರ? ತೆಲುಗು ಮಾಡಿದ್ವಿ, ತೆಲುಗು ಎಲ್ಲ ಸಪೋರ್ಟ್ ಮಾಡಿದ್ರು ಎಲ್ಲ ಸ್ವಾಮೀಜಿ, ಒಬ್ಬೊಬ್ಬ ಸ್ವಾಮೀಜಿ 5-5 ಲಕ್ಷ ದುಡ್ಡು ಕೊಟ್ಟರು ಪ್ರಮೋಷನ್ಗೆ ಪಿಕ್ಚರ್ಗೆ. ಒಂದೊಂದು ಸ್ವಾಮೀಜಿ 5-5 ಲಕ್ಷ ದುಡ್ಡು ಕೊಟ್ಟಾರೆ. ಪರಿಪೂರ್ಣಾನಂದ ಸ್ವಾಮೀಜಿ ಅಂತ ನಿಮ್ಗೆ ಗೂಗಲಲ್ಲಿ ಹೊಡೆದ್ರೆ ಬರುತ್ತೆ, 10 ಲಕ್ಷ ದುಡ್ಡು ಕೊಟ್ಟವ್ರಿ ಸಿನಿಮಾಗೆ, ಶಂಕರಾಚಾರ್ಯ ಸಿನಿಮಾ ಮಾಡ್ತಾರೆ ಮಾಡಿರಿ ನೀವು ಅಂತ ಪಬ್ಲಿಸಿಟಿಗೆ. ಟಿ ವಿ 9ಗೆ ಹಿಂಗೆ ಡೈರೆಕ್ಟ್ ಚೆಕ್ ಕೊಟ್ಟರು, ನಮ್ಗೆ ಕೊಟ್ಟಿಲ್ಲ, ಟಿ ವಿ 9ಗೆ ಚೆಕ್ ಕೊಟ್ಟರು ಹಂಗೆ ಅಲ್ಲಿ ಹಿಂಗೆ ಈ ಟಿ ವಿಗೆ ಚೆಕ್ ಕೊಟ್ಟರು. ಸುಬ್ರಹ್ಮ ರೆಡ್ಡಿ ಅಂತ ಒಬ್ರು ಇದ್ದಾರೆ ಎಂ ಪಿಯಲ್ಲಿ, ನೋಡಿರ್ತೀರ ಸುಬ್ರಹ್ಮ ರೆಡ್ಡಿ ಅಂತ ಎಂ ಪಿ ಅವರು, ಗೊತ್ತೆಲ್ಲರಿಗೂ, ಎಂ ಪಿ ಮಿನಿಸ್ಟ್ರು ಸೆಂಟ್ರಲ್ ಮಿನಿಸ್ಟ್ರು, ಅವರು 25 ಲಕ್ಷ ಕೊಟ್ಟರು ಸಿನಿಮಾ ಮಾಡ್ತಾ ಇರೋದು. ಪಬ್ಲಿಸಿಟಿ ಫಿನಿಶ್ ಮಾಡು, ಚೆನ್ನಾಗಿ ಮಾಡು, ಗ್ರಾಫಿಕ್ಸ್ ಮಾಡ್ರಿ, ಅದೊಂದು ಚರಿತ್ರೆ ಅದು. ಹಂಗೆ ಸಪೋರ್ಟ್ ಅಲ್ಲಿ ಸಿನಿಮಾಗೆ ಹಂಗಿದೆ ಸರ್ ಅಲ್ಲಿ ಆಂಧ್ರದಲ್ಲಿ. ಓ ಅದಕ್ಕೆ ಅವ್ರು ಹಂಗೆ ತುಂಬ ಅವರು ಒಂಥರ ಸಿನಿಮಾ ಅಂದರೆ ಒಂದು ಫ್ಯಾಷನ್ನು, ಚೆನ್ನಾಗಿ ಮಾಡಿರಿ ಒಂದು ಒಳ್ಳೆ ಇದು ಆ ಥರ ಇರುತ್ತೆ. ನಮ್ಮಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಅಲ್ಲಿ ಯಾರನ್ನ ಮನೆಯಲ್ಲಿ ಶೂಟಿಂಗ್ ಮಾಡ್ತಾ ಇದ್ರೇ ಫಸ್ಟ್ ಡೇ ಅವನು ಓನರ್ ಹೇಳಿರ್ತಾನೆ 10,000 ಕೊಡ್ತೀನಿ, 10,000 ಕೊಡ್ತೀನಿ ಮನೆ ಅಂತಾನೆ. ಎರಡನೇ ದಿವಸ ಹೋದ ತಕ್ಷಣ 20,000 ಕೊಟ್ಟರೆ ಮಾಡಿಲ್ಲ ಅಂದರೆ ಬೇಡ ಅಂತ ಇಲ್ಲಿ ಹಂಗೆ ಫಿಟ್ಟಿಂಗ್ ಇಟ್ಟಿರ್ತಾರೆ ಆಗಲೇ ನಮ್ಮವರು. ಇಲ್ಲಿ ಸಿನಿಮಾನ ಸಾಯಿಸೋರು ಜಾಸ್ತಿ ಸರ್, ಬದುಕ್ಸೋರು ಕಮ್ಮಿ. ಈಗ ನೀವು ಸಿನಿಮಾ ಬಿಟ್ಟಿದ್ದು ಈ ಇಡಿಯಟ್ಸ್ ಮತ್ತು 5 ಇಡಿಯಟ್ಸು, ಆ ಸಿನಿಮಾ ಲಾಸಿಂದ ಫ್ಲಾಪು, 5 ಇಡಿಯಟ್ಸ್ ಫ್ಲಾಪ್ ಆಯಿತು, ಬೇಜಾರಾಯಿತು ಏನೋ ನನ್ನಿಂದ. ನಾನು ಹಿಂಗೆ ಹೀರೋ ಆಗಿದ್ರೆ ಇನ್ನೊಂದು 10 ಜನ ಸಾಯಿಸ್ಬಿಡ್ತೀನಿ. ಹಾಂ ನನ್ನ ಹೀರೋ ನಾನು, ನನ್ನ ಚೂಲ್ಗೆ ನನ್ನ ತೀಟೆ ತೀರಿಸ್ಕೊಳಕ್ಕೆ ಹೀರೋ ಹಾಕಬೇಕು, ನಾನು ಸ್ಪೆಕ್ಸ್ ಹಾಕ್ಕೊಂಡು ಓಡಾಡಬೇಕು, ನಾನು ಕೋಟ್ ಹಾಕ್ಕೊಂಡು ಸಾಂಗ್ ಆಡಬೇಕು, ಸೋಲೋ ಸಾಂಗ್ ಎಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾರ ತಲೆ ಮೇಲೆ ಕೈತಿ ಏನು ಸರ್. ನನ್ನ ಸೈಟ್ ಕಳೆದೋಯ್ತು, ಓಕೆ ನಂದೇ ಸ್ವಂತ ನಾನು ಮಾಡ್ಕೊಂಡೆ, ನಾನು ಬೇರೆಯವ್ರನ್ನ ಹಂಗೆ ಯಾಕೆ ಮಾಡಬೇಕು? ಬೇರೆಯವ್ರ ಮನೆ ಹಾಳಾಗುತ್ತೆ, ಬೇರೆಯವ್ರ ಮನೆ ಹಾಳಾಗುತ್ತೆ, ನನ್ನ ಮನೆ ಹಾಳಾಗಿದೆ, ನನಗೆ ಎಕ್ಸಾಂಪಲ್ ನಾನೇ ಇದ್ದಾಗ ಈಗ ನಾನು ಬೇರೆಯವ್ರಿಗೆ ಮಾಡ್ಕೊ ಯಾಕೀಗ ಏನಕ್ಕೆ ಮಾಡಬೇಕು?
ಈಗ ನಾನು ಸರ್ ನಾನು ನೋಡ್ತಾ ಇಲ್ವಾ ಜನ, ನಾನು ಮಾಡಬಾರ್ದು ಸಿನಿಮಾ, ಎಲ್ಲ ಹೀರೋಗಳಿಗೂ ಹೇಳ್ತೀನಿ ನಾನು, ಸಿನಿಮಾ ಓಡಲಿಲ್ಲ ಮಾಡಬೇಡಿ, ನಿಲ್ಲಿಸ್ಬಿಡಿ ಸಾಕು, ಬೇಡ ನಿಮ್ಮನ್ನ ಜನ ರಿಜೆಕ್ಟ್ ಮಾಡೋರಿ, ಯಾಕ್ರಿ ಮಾಡ್ತೀರಾ, ನಿಮ್ಗೆ ಬೇಡ ಅಂದಮೇಲೆ ನಿನಗೆ ಇಷ್ಟ ಇಲ್ಲ ಅಂದರೆ ಸಬ್ಜೆಕ್ಟ್ ಚೆನ್ನಾಗಿಲ್ಲದೆ ಇರ್ಬೋದು, ಅದು ಬೇರೆ ಪ್ರಶ್ನೆ, ಕೆಲವೊಂದು ಆಗ್ತದೆ ಒಂದೋ ಎರಡೋ ಸಬ್ಜೆಕ್ಟ್ ಚೆನ್ನಾಗಿಲ್ಲ ಅಂದ್ರೆ ಆಗುತ್ತೆ, ನೀವು ಲೈನಾಗಿ ಮೂರ್ನಾಲ್ಕು ಸಿನಿಮಾ ಫ್ಲಾಪ್ ಆದರೆ ಏನಕ್ಕೆ ಮಾಡ್ತೀರಾ, ಯಾರ ಮನೆ ಹಾಳು ಮಾಡೋಕೆ ಮಾಡ್ತೀರಾ, ಹಾಂ ಏನಕ್ಕೆ ಮಾಡಬೇಕು ಎಕ್ಸಾಕ್ಟ್ಲಿ ಅಲ್ವಾ, ತುಂಬ ಒಳ್ಳೆ ಮಾತು ನೋಡಿ ಸರ್, ಹತ್ತೊತ್ತು ಫ್ಲಾಪ್ ಆಗ್ತಿರ್ತಾವೆ ಮಾಡ್ತಾನೆ ಇರ್ತಾರೆ, ಏನಕ್ಕೆ ಎಲ್ಲರ ಮನೆ ಹಾಳು ಮಾಡಿ, ನೀವು ಪ್ರೊಡ್ಯೂಸರ್ ನೋಡಿ ಯಾರಾದರೂ ಚೆನ್ನಾಗಿದ್ದಾರಾ, ತುಂಬ ಪ್ರಾಣಮೂಲರು ಪ್ರೊಡ್ಯೂಸರ್ಸ್, ಹೌದು ಎಂಟ್ರಿಗೆ ಹೋಗ್ತೀವಲ್ಲ, ಹೌದು ಪ್ರೊಡ್ಯೂಸರ್ಸ್ ಕೂಡ ಸರ್, ಕಾರ್ಗೆ ಹಾಕೊಳ್ಳೋಕೆ ಡೀಸೆಲ್ ಇರಲ್ಲ ಸರ್, ಎಸ್ ಒದ್ದಾಡ್ತೀವಿ, ಅವ್ರ ಮನೆ ಬಾಡಿಗೆಗಳಿಗೆ ಇನ್ಸ್ಟಾಲ್ಮೆಂಟ್ ಕಟ್ಟೋಕ್ಕಾಗಲ್ಲ ಸರ್, ನೋಡ್ರಿ ಮೇಲೆ ವಾಣ ತಿಂಡಿ ತಿನ್ನೋಣ, ಅವ್ವಾ ಹಂಗೆ ಸಿನಿಮಾ ಅಲ್ಲಿ ಹೋಗ್ಬಿಟ್ರೆ ನಮಗೆ ಒಂಥರ ಎಲ್ಲೋ ಕಳೆದೋಗ್ತೀವಿ, ಕಳೆದೋಗ್ತೀವಿ, ಅದು ಒಂಥರ ಅಮ್ಲೆ ಅಮ್ಲೆ ಚೂಲ್ ಚೂಲ್ ಅಂತೀರಲ್ಲ, ಹ್ಞೂ ಸರ್ ಅದನ್ನೆಲ್ಲ ಬಿಟ್ಟು ಆಚೆ ಬಂದ್ಬಿಟ್ಟಿದ್ದೀವಿ, ನೆಮ್ಮದಿ ಆಗಿದ್ದೀನಿ, ಮತ್ತೆ ಜನ ಸಾರ್ ಸಿನಿಮಾ ಮಾಡಿ, ಸಿನಿಮಾ ಮಾಡಿ ಅಂದಾಗ ಭಯ ಆಗುತ್ತೆ ಸರ್, ಕಾಮೆಂಟಲ್ಲಿ ಹಾಕ್ತಾರೆ ಹೊಸ ಸರ್ ಸಿನಿಮಾ ಮಾಡಿ ನೀವು ನಾವೆಲ್ಲ ನೋಡ್ತೀವಿ ಅಂತಾರೆ, ಫ್ರೆಂಡ್ಸ್ ಟೂ ಮಾಡಿ, ಯಾರೋ ಒಬ್ಬನಿಗೋಸ್ಕರ ಸಿನಿಮಾ ಮಾಡಿಬಿಟ್ರೆ ನಾನು ಏನು ಸರ್ ಆಗಬೇಕು, ಮತ್ತೆ ಫ್ರೆಂಡ್ಸ್ ಮಾಡಿ ನೀವು, ಹ್ಞೂ ಒಂದು 10 ಲಕ್ಷ ಜನ ಹೇಳಿದ್ರೆ ಏನಪ್ಪ ಎಲ್ಲರೂ 10 ಲಕ್ಷ ಜನ 100 ರೂಪಾಯಿ ಕೊಟ್ಟರೆ ಓ ಒಂದು ಮಿನಿಮಮ್ ಗ್ಯಾರಂಟಿ, ಹಾಕಿರೋ ದುಡ್ಡು ಬರುತ್ತೆ ಅಂದರೆ ಧೈರ್ಯವಾಗಿ ಮಾಡ್ಬೋದು, ಯಾರೋ ಒಂದು 10 ಜನ ನಮ್ಮನ್ನು ಹೊಗಳ್ತಾರೆ ಅಂತ ಹೇಳ್ಬಿಟ್ಟು ಏನು 10 ಜನ ಆಟೋಗ್ರಾಫ್ ತೊಗೊಂಡ್ಬಿಟ್ರೆ ಅಂದ್ಬಿಟ್ರೆ ನಾವು ಹೀರೋ ಆಗ್ಬಿಟ್ರೆ ಅಂತ ಮುಟ್ಟಾಳ್ರಿ ನಾವು, ಬನ್ನಿ ಸರ್, ಅಯ್ಯೋ ಕೃಷಿ ಮಾಡೋದೇ ಒಳ್ಳೆಯದು, ಅಯ್ಯೋ ಬನ್ನಿ ಇದು ಹುಷಾರು ಸಾ, ಏನೇನೋ ಎಲ್ಲೆಲ್ಲ ಮಾತಾಡ್ತಾ ಇದ್ದೀನಿ ಏನೇನ ಜೀವನದ ಸತ್ಯ, ಹೌದು ಇದು ನೋಡಿ ನಾ ಕೆರೆ, ಹೌದು ಇಲ್ಲಿ ಬನ್ನಿ ಸರ್ ಇಲ್ಲಿ ಕೆರೆ ಕಾಣಿಸುತ್ತೆ ಸರ್, ಫಸ್ಟ್ ಕ್ಲಾಸ್ ಇರುತ್ತೆ ಅಂದ್ರೆ ಕೆರೆ ನೀರು ಆ ಗುಡ್ಡದ ಮೇಲೆ ಬರ್ತಾರೆ, ಹಾ ಎಲ್ಲ ನೋಡಿ ಬೆಟ್ಟ ಇದೆಯಲ್ಲ ಆ ಬೆಟ್ಟ ಇದು ಈ ಸುತ್ತಲೂ ಎಲ್ಲ ನೀರು ಶೇಖರಣೆ ಆಗಿ ಅಂದ್ರೆ ಬಂದು ಆ ಒಲೆಯಿಂದ ಹಂಗೇ ಬರುತ್ತೆ, ಒಂದು ಕೆರೆ ಒಳಗೆ ಹೋಗ್ತದೆ ಒಳಗೋಗುತ್ತೆ ಆ ಕಾಲುವೆ ಫುಲ್ ಹಿಂಗೆ ಆಗಿ ಓಕೆ ಅದಾಗುತ್ತೆ ನೋಡ್ರಿ, ಅಂದ್ರೆ ಕೆರೆ ಸುತ್ತ ಇರೋಲ್ಲ ಪುಣ್ಯವಂತರು, ಪುಣ್ಯವಂತರು ತುಂಬ ಚೆನ್ನಾಗಿ ಇರು ಪೀಸ್ಫುಲ್ ಆಗಿರುತ್ತೆ, ಯಾ ನೋಡಿ ಯಾರು ಕಣ್ಣು ಹಾಕಿಲ್ಲ ದೊಡ್ಡವರು, ಹ್ಞೂ ದೊಡ್ಡವ್ರು ಕಣ್ಣು ಹಾಕ್ಬಿಡ್ತಾರೆ, ಒಳ್ಳೆ ವಿಡಿಯೋ, ಹ್ಞೂ ಇದು ಏನು ಹಾಕ್ಬೋದು ಏನೋ ಏನಾದ್ರು ಹಾಕ್ಬಿಡ್ತಾರೆ, ಇನ್ನು ಹಾಕ್ಬಿಟ್ರೆ ಏನೋ ಒಂದು ತಂದು ಒಂದು ಸಿಮೆಂಟ್ ಫ್ಯಾಕ್ಟ್ರಿ ಹಾಕ್ಬಿಟ್ರೆ ಅಂದ್ರೆ ಮುಗಿದೋಯ್ತು ನಮ್ಮ ಕತೆ, ಸತ್ತೋಗ್ಬಿಡ್ತೀವಿ ಸಿಮೆಂಟ್ ಫ್ಯಾಕ್ಟ್ರಿ ಹಾಕಿದ್ರೆ, ಈಗ ಎಲ್ಲ ಅಲ್ಲಿದೆಯಲ್ಲ ಈ ತೊಂಡೆಬೇವಲ್ ಸಿಮೆಂಟ್ ಫ್ಯಾಕ್ಟ್ರಿ ಇದೆ, ಸುತ್ತಮುತ್ತಲು 7 ಕಿಲೋಮೀಟ್ರು ಎಲ್ಲರಿಗೂ ಕ್ಯಾನ್ಸರು, ಎಲ್ಲರಿಗೂ ಮಂಡಿ ನೋವು ಆ ಗಾಳಿ ತಗೊಂಡು ತಗೊಂಡು, ಹೌದು ಆ ಫ್ಯಾಕ್ಟ್ರಿ ಸುತ್ತಮುತ್ತಲು ಎಲ್ಲ ಆ ಸುತ್ತಮುತ್ತಲು ಬೆಲೆ ಯಾರೋದು ಟೊಮಾಟೊ ಗಿಮಟ ಬೆಳೆ ಹಾಕ್ತಾರಲ್ಲ ಆ ಬೆಳೆ ಮೇಲೆ ಬಂದು ಕೂತ್ಕೊತದೆ ಅದು ಆ ಡಸ್ಟು, ಅದು ಹೋಯ್ತು ಬೆಲೆ ಬರೋದು ನಿಮ್ಗೆ ಬರೋದೇ ಇಲ್ಲ, ಅದು ಈ ಏರಿಯಾದಲ್ಲಿ ಎಲ್ಲ ರೈತರನ್ನ ಸಾಯಿಸ್ತಾರದು ಅದೊಂದು, ಏನು ಮಾಡ್ತೀರಾ ಎಲ್ಲ ಸ್ಟ್ರೈಕ್ ಮಾಡಿದ್ರು ಎಲ್ಲ ಏನೇನು ಮಾಡಿದ್ರು ಆಗಲ್ಲ ಅದೆಲ್ಲ ತುಂಬ ಹೈ ಲೆವೆಲ್ ಇರ್ತದೆ, ನೀ ಯಾರು ಸ್ಟ್ರೈಕ್ ಮಾಡ್ತಾನೆ ಅವ್ನು ನಾಳೆ ಬೆಳಗ್ಗೆ ಆಕ್ಸಿಡೆಂಟ್ ಆಗ್ಬಿಡ್ತಾರೆ, ಹಿಂಗಾಗ್ಬಿಡ್ತಾರೆ ಹಿಂಗೆಲ್ಲ ಮಾಡ್ತಾರೆ ಸರ್, ಏನೋ ಈಗ ಯಾರು ಪ್ರಕೃತಿನ ರಕ್ಷಿಸಿ ಅಂತ ಕೇಳಂಗಿಲ್ಲ, ಹ್ಞೂ ಅದೆಲ್ಲ ಅವ್ರ ದೊಡ್ಡವ್ರ ಕೈಲಿ ಹೋಗ್ಬಿಟ್ಟಿದೆ, ನಮ್ಮ ಕೈಲಿಲ್ಲ ಇವು, ಸಾಮಾನ್ಯ ಮನುಷ್ಯನ ಕೈಲಿಲ್ಲ ಸರ್ ಇದು, ದೊಡ್ಡವ್ರು ಕೊಟ್ಟೈತೆ ಎಲ್ಲ ಅವ್ರ ಕೈಲಿದೆ, ಅವ್ರು ಹೆಂಗೆ ಹೇಳಿದ್ರೆ ಹಂಗೆ ಮಾಡ್ಕೋಬೇಕು ನಾವು, ಹಾಂ ಹೌದಾ ಅಲ್ವೇಳೆ, ಹ್ಞೂ ನಮ್ಮ ಪ್ರಕೃತಿ ನಮ್ಮ ಕೈಲಿಲ್ಲ ಈಗ, ಯಾರು ಪ್ರಕೃತಿ ಇಲ್ಲ, ಹ್ಞೂ ಅವ್ರ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೆ ಆಗುತ್ತೆ, ಬೆಟ್ಟ ನೋಡಿಬೋದು, ಬೆಟ್ಟನ ಎತ್ತಬೋದು, ಬೆಟ್ಟನ ಉರುಳಿಸ್ಬೋದು, ಅಲ್ಲಿ ಆ ಮರದ ಹತ್ರ ಹೋಗ್ಬಿಡಿ ಸರ್, ಈಗ ನಾವೆಲ್ಲ ಅದೆಲ್ಲ ಅಷ್ಟೇ ತೊಂದಿದೆಯಾ ಅಲ್ಲ, ಅದು ಒಂದು ಒಂದು ಅದ್ರ ಮೇಲೆ ನೊಂದಿದೆ, ಬನ್ನಿ ನಾವು ಹೋಗಿಲ್ಲ ಇನ್ನು ಬನ್ನಿ, ನಿಮ್ಮವರೆಲ್ಲ ಕರೆದು ಅಲ್ಲೆಲ್ಲ ಕೆರೆ ಹತ್ರ ಒಂದು ಅರೇಂಜ್ಮೆಂಟ್ ಮಾಡಿ ನೀಟಾಗಿ ಆ ನೀರು ಹತ್ತಿರದಲ್ಲಿ ಪ್ಲಾನ್ ಮಾಡೋಣ, ಹಾಂ ನೀವು ನಮ್ಮ ಯೂಟ್ಯೂಬರ್ಸ್ಗೆಲ್ಲ ಒಂದು ಯಾವ್ದಾದ್ರು ಒಂದು ಒಳ್ಳೆ ಮಾತಾಡ್ಬೇಕು ಸರ್, ಇಲ್ಲಿ ಬಂದಾಗ ತಿನ್ನೋದು ಕುಡಿಯೋದು ಓಕೆ, ಹ್ಞೂ ಅದು ಬಿಟ್ಟು ಒಂದು ಒಳ್ಳೆ ಚರ್ಚೆ ಆಗಬೇಕು, ಹೌದು ಕೇಳಿದಾಗ ಹೌದು ಚರ್ಚೆ ಆಗಬೇಕು, ನಮ್ಮ ಸ್ಪೆಷಾಲಿಟಿ ಅದು, ಹೌದು ನೋಡಿ ವಿನಿಮಯ ಆಗಬೇಕು, ಎಷ್ಟು ಚೆನ್ನಾಗಿದೆ ನೋಡಿ, ವಾ ಕೇರಿ ರೋಡ್ ನೋಡಿ, ಇಲ್ಲಿ ನಿಂತ್ಕೊಳ್ಳಿ ಇಲ್ಲೆಲ್ಲ ಫೋಟೋ ಎಡ್ತೀಗಣ ಇಲ್ಲಿ, ಇಲ್ಲಿ ಬನ್ನಿ ಸರ್ ಇಲ್ಲಿ ಕೂತ್ಕೊಳ್ಳಿ ಬರೋಮರೊಂದು ಫೋಟೋ ತೆಗಿ, ಹಾ ಬನ್ನಿ ಸರ್ ಹೋಗ್ತಾ ಹೋಗ್ತಾ ಇನ್ನೂ ಸಕದ ಇರ್ತಾ ಇದ್ದಾರೆ,
ಅವ್ರು ಹೋಗ್ಲಿ ಸರ್, ಫಸ್ಟು ಕ್ಯಾಮ್ರಾಮ್ಯಾನ್ ಮುಂದೆ ಇರಬೇಕು. ನಮ್ಮ ಶಶಿಕುಮಾರ್ ಸರ್ ಇದ್ರಲ್ಲ, ಹೀರೋ ಸುಪ್ರೀಮ್ ಹೀರೋ ಶಶಿಕುಮಾರ್, ಅವ್ರಿಗೆ ಕ್ರೈನರ್ನಿಂದ ಹಿಂಗೆ ಮೇಲಕ್ಕೆ ಹೋಗೋದ್ರೆ ಅವ್ರಿಗೆ ಒಂಥರ ಇದು ಭಯ ಭಯ ಹೈಟ್ ಫೋಬಿಯಾ ಹೈಟ್ ಫೋಬಿಯಾ ಅವ್ರಿಗೆ. ಒಂದ್ಸಲ ಕ್ರೈನಲ್ಲಿ ಅಲ್ಲಿ ಕೂತಿದ್ರು, ಒಂದು ಶಾರ್ಟ್ ಹಂಗೆ ಕೆಳಗಡೆ ತೆಗಿತಾ ಇದ್ರು. ನಾನು ಏನಕ್ಕೂ ಹೋಗ್ಬಿಟ್ಟು ಆ ಕ್ರೈನ್ ಮೇಲೆ ಹಿಂಗೆ ಮಾಮೂಲು ಬ್ಯಾಲೆನ್ಸಿಂಗ್ ಮಾಡಿರ್ತಲ್ಲ, ಸುಮ್ಮನೆ ಹಿಂಗೆ ತಮಾಷೆ ಮಾಡೋಣ ಅಂತ ಹಿಂಗೆ ಎತ್ತಿದೆ. ಮೇಲಕ್ಕೆ ಹೋದ್ರಲ್ಲ ಅಯ್ಯೋ ಅಂತ ಕಿರ್ಚಾಡ್ಬಿಟ್ರು. ಸರ್ ಏನು ಸರ್ ಅದು ಹೋಗೋದು ಹದಿನೈದು ಅಡಿ ಅಂದರೆ ಅಯ್ಯೋ ನಿಮ್ಮ ಮನೆ ಸುಮ್ಮನೆ ಇಡು ಸರ್, ನನಗೆ ಆಗಲ್ಲ, ನನ್ನ ಜ್ವರ ಬಂದ್ಬಿಡ್ತು ಅವ್ರಿಗೆ ಅಷ್ಟು ಹೋಗ್ಬಿಟ್ರೆ. ಇದೊಂಥರ ಫೇರ್ ಸರ್, ಆ್ಯಕ್ಚುಲಿ ನನಗೂ ಹೈಟ್ ಫೋಬಿಯಾ, ಹೈಟ್ ಕಂಡ್ರೆ ನನಗೂ ನಮ್ಮ ಮನೆ ಸೆಕೆಂಡ್ ಫ್ಲೋರ್ ಬರೋ ತಲೆ ಹೋಗ್ಬಿಡ್ತೀನಿ. ಹೌದಾ? ಹ್ಞೂ, ಬರೀ ಹೈಟ್ ನೋಡೋಕ್ಕಾಗಲ್ಲ, ಬಟ್ ನೋಡೋಕೆ ಚೆನ್ನಾಗಿರುತ್ತೆ. ಹೌದು, ಅದು ಅದೆಲ್ಲ ಯಾವ ಊರು ಸರ್? ಅಲ್ಲಿ ಸ್ವಲ್ಪ ದೊಡ್ಡ ಊರು ಥರ ಟೌನ್ ಥರ ಕಾಣುತ್ತೆ, ಅಲ್ಲಿ ದೂರ ಹೊರಬಿದ್ದು ಅಲ್ಲ ಸರ್, ಆ ಕಡೆ ಹೊಸಳ್ಳಿ ಅಂತ ಹೊಸಳ್ಳಿ, ಬಟ್ ಹಳ್ಳಿಗಳೇ ಹಳ್ಳ ಹಳ್ಳಿಗಳೇ ಇವೆಲ್ಲ ಹಳ್ಳಿಗಳೇ ಹಳ್ಳಿಗಳೇ. ಈಗ ದುಡ್ಡು ಬಂದೆಲ್ಲ ಆ ಥರ ಕಾಣಿಸ್ತಾ ಇದೆ, ಮುಂಚೆ ಬರೀ ಹೆಂಚು ಕಾಣಿಸೋದು ಹಳೆಯ ಮನೆಗಳು, ಕೆಂಪು ಕಾಣೋ ಈಗ ಬಿಳಿ ಕಾಣ್ತದೆ, ಬಿಳಿ ಕಾಣ್ತಾ ಇದೆ, ದುಡ್ಡು ಬಂದಿದೆ, ಭೂಮಿ ಮಾರಿದ್ದಾರೆ, ಹ್ಞೂ ದುಡ್ಡು ಬಂದೈತೆ ಅಂತ ಲೆಕ್ಕ. ಹ್ಞೂ, ಮನೆ ಊರು ಚೇಂಜ್, ಓ ಕಳಕಳಿಯಾಗಿ ಊರಿದೆ ಅಂದರೆ, ಓ ಈ ಊರಲ್ಲಿ ಜಮೀನು ಮಾರೋರೆ ದುಡ್ಡು ಬಂದೈತೆ ಅಂತ. ಇನ್ನ ಭೂಮಿ ಉಳಿಸ್ಕೊಂಡವ್ರು ಯಾರು ಮಾರಿಲ್ಲ. ಹ್ಞೂ, ಊರಲ್ಲಿ ಫುಲ್ ಟೈಲ್ಸು ಗಿಲ್ಸು ಮಾರ್ಬಲ್ ಕಾಣಿಸ್ತಂದ್ರೆ ಓಹೋ ಮಾರ್ಬಿಟ್ಟವ್ರೆ ಜಮೀನು, ಅಷ್ಟೇ ಜಮೀನು ಮಾರಿ ಕಟ್ಟವ್ರೆ. ಸರ್ ಹಂಗೆ ಕಟ್ಟೋಕ್ಕಾಗಲ್ಲ ಸರ್ ಹಳ್ಳಿಯಲ್ಲಿ, ಆಗಲ್ಲ ಇಲ್ಲಿ ವ್ಯವಸಾಯದಲ್ಲಿ ಎಲ್ಲಿ ಕಟ್ತೀರಾ? ಜಮೀನು ಮಾರಿದ್ರೇ ಮದುವೆ ಮಾಡೋಕ್ಕಾಗೋದು, ಜಮೀನು ಮಾರಿದ್ರೇ ಮನೆ ಕಟ್ಟೋಕ್ಕಾಗೋದು. ಸರ್ ನಾನು ನೋಡ್ದಂಗೆ ಒಂದು 5 ಎಕರೆ 6 ಎಕರೆ ಇರೋರು ಒಂದೊಂದು ಮದುವೆಗೆ ಒಂದೊಂದು ಎಕರೆ ಮಾರೋ ಸರ್, ಒಂದೊಂದು ಮದುವೆ ಮಾಡಿದಾಗ ಒಂದೊಂದು ಎಕರೆ ಒಂದು ಎಕರೆ ಕೊಟ್ಬಿಡೋದು. ಏನು ಮಾಡ್ತಾರೆ ಸರ್ ಪಾಪ? ಒಪ್ಪಲ್ಲ, ಒಪ್ಪೋದಿಲ್ಲ ಜನ. ಆ ಹುಡುಗ ಯಾರು ಕೇಳ್ತಾರೆ ನನಗೆ ಯಲಂಕದಲ್ಲೇ ಮದುವೆ ಬೇಕು, ಓ ನನ್ಗೆ ಮೈಸೂರಲ್ಲೇ ಮದುವೆ ಬೇಕು, ನನಗೆ ಹುಬ್ಳಿ ಸಿಟಿಯಲ್ಲೇ ಮದುವೆ ಬೇಕು ಅಂತ ಕೇಳ್ತಾರೆ. ಅವಾಗ ಏನು ಮಾಡ್ತಾರೆ ಹೇಳಿ? ಹುಬ್ಳಿಯಲ್ಲಿ ಮದುವೆ ಮಾಡ್ಬೇಕಾರೆ ಸರ್ ಕಮ್ಮಿ ಆಗುತ್ತಾ ಸರ್? ಚೌಟ್ರಿಗಳು ಅದು ಮಾಡಲೇಬೇಕಲ್ಲ ಸರ್. ನೀವು ಅಲ್ಲಿಗೆ ಹೋಗ್ಬಿಡಿ ಮೇಲಕ್ಕೆ ಸರ್, ಹಿಂಗೋಗಿ ಸಿಂಗೆ ಸರ್. ಅದು ಬೇಡ ಅದು ಬೇಡ ಹಂಗೆ ಬೇಡ, ಅದು ಡೇಂಜರ್ ಅದು. ಹಿಂಗೋಗಿ ಇಲ್ಲಿ ಜಾರಿದ್ರೆ ಇಲ್ಲೇ ಬೀಳ್ತೀವಿ, ಅಲ್ಲಿ ಜಾರಿದ್ರೆ ಕೆರೆಯಲ್ಲಿ ಬೀಳ್ತೀವಿ, ಹುಷಾರಾಗೋಬೇಕು. ಅಲ್ಲಿ ಜಾರಿದ್ರೆ ಸಿಗ್ತಾರೆ ಅವರು, ಸಿಗ್ತಾರೆ, ಸಿಗಲ್ಲ ನಾವು ಹಿಡ್ಕೊಬೋದು ಇಲ್ಲಿ ಕೆಳಗಡೆ ಪ್ಲೀಸ್ ತೊ ಅಲ್ಲಿ ಜಾರಿದ್ರೆ. ಹಾಂ ಅದು ಬೇರೆ. 8ನೇ ತಾರೀಕು ಇವತ್ತು, 8ನೇ ತಾರೀಕು 8 ನಮ್ಮ ಸಿನಿಮಾದವ್ರಿಗೆ ಆಗಲ್ಲ ಸರ್. ಹೌದು, ಸೆಂಟಿಮೆಂಟ್ ಸ್ವಲ್ಪ. ಹೌದು, ನಮ್ದೇನಿದ್ರು 9 9 9 ಅದು ನಮ್ದು 9 ಲಕ್ಕಿ ನಂಬರ್. ಹೌದು, ಇವೆಲ್ಲ ವರ್ಕ್ ಆಗುತ್ತೆ ಸರ್? ಆಗುತ್ತೆ ಸರ್, ಕೆಲವು ಆಗುತ್ತೆ, ನಮ್ಗೆ ನಂಬಿದ್ರೆ ಆಗುತ್ತೆ, ನಂಬಬೇಕಷ್ಟೇ. ನಂಬಿಕೆನೇ ಜೀವನ ಸರ್, ನಂಬಿಕೆ ಮೇಲೆ ಹೋಗ್ಬೇಕಲ್ಲ. ಸ್ವಲ್ಪ ಸ್ವಲ್ಪ ಕಡ್ದಾಗಿದೆ ಇದು ಬೆಟ್ಟ ಇದೆ. ಓ ಇರಿ ಸರ್, ಇದೇನು ಚುಚ್ತಾ ಇದೆ ಮುಳ್ಳು? ಓ ಇಲ್ಲಿ ನೋಡಿ, ಇಲ್ಲಿದೆ, ಭಯಂಕರ ಚುಚ್ತಾ ಇದೆ. ಎಸ್, ಇವು ಈ ಮುಳ್ಳು ಸ್ವಲ್ಪ ಚುಚ್ತದೆ ನಿಮಗೆ. ಪ್ರಕೃತಿ ಇಂಟು ಕೊಡುತ್ತೆ ಸರ್ ಎಲ್ಲದಕ್ಕೂ. ಈಗ ಏನಕ್ಕೆ ಅಂದರೆ, ಹುಷಾರಾಗಿ ಬನ್ನಿ. ನೀವೆಲ್ಲ ಮನೆಯಿಂದ ಹೊರಡ್ತೀರಾ ಸರ್? ಮುಂಚೆ ನಾವು ಒಂದು ನಂಬಿಕೆಗಳು ಮೂಢನಂಬಿಕೆಗಳು ಇದಾವಲ್ಲ, ಒಂದು ಬೆಕ್ಕಾಟ ಬಂದರೆ ಲೆಫ್ಟಿಂದ ರೈಟ್ಗೆ ಹೋದರೆ ಒಳ್ಳೇದು, ರೈಟಿಂದ ಲೆಫ್ಟ್ ಬಂದರೆ ಕೆಟ್ಟದ್ದು, ಇವೆಲ್ಲ ಇತ್ತು ಹಳೇದು ಇತ್ತು. ಯಾರಾದರೂ ವಿಧವೆಯರು ಬಂದರೆ ಕೆಲಸ ಆಗಲ್ಲ ಅಂತ ಮನೆಗೆ ವಾಪಸ್ ಹೋಗ್ತಿದ್ರು, ಒಂಟಿ ಬ್ರಾಹ್ಮಣರು ಬಂದರೆ ಕೆಲಸ ಆಗಲ್ಲ, ಜೋಡಿ ಬ್ರಾಹ್ಮಣರು ಬಂದರೆ ಕೆಲಸ ಆಗುತ್ತೆ, ಖಾಲಿ ಕೂಡ ಬಂದರೆ ಹೋಗ್ಬಿಡೋರು ಹೋಗ್ಬಿಡೋರು. ಇವೆಲ್ಲ ಮುಂಚೆ ಪ್ರಕೃತಿನೇ ಇಂಟು ಕೊಡ್ತಾರೆ, ಇಂಟು ಕೊಡೋದು. ನಾವು ಇಲ್ಲೊಂದು ಕೆಲಸದ ಮೇಲೆ ಹೋಗ್ತಾಯಿದ್ರೆ ಸುಮ್ಮನೆ ಎಡುತ್ತೀವಿ, ಇಲ್ಲಿ ಏನೋ ಒಂದು ಮೇಲೆ ಕೆಲಸದ ಮೇಲೆ ಹೋಗ್ಬೇಕಾದ್ರೆ ಎಡುತ್ತೀವಿ, ಹೇಳಿದ್ರೆ ಆ ಕೆಲಸ ಆಗಲ್ಲ ಅಂತ ಲೆಕ್ಕ. ಪ್ರಕೃತಿ ಕೊಡುತ್ತೆ ನಮ್ಗೆ ಇಂಟು 100% ಅದು. ಇಲ್ಲ ಎಲ್ಲ ಕಾರಲ್ಲಿ ಹೋಗ್ತಾ ಇರ್ತೀವಿ, ಯಾವನೋ ಬಂದು ಹಿಂದೆ ನಾವು ಹೋಗ್ತಾ ಇರ್ತೀವಿ, ಸುಮ್ಮನೆ ಡಿಸ್ಗಾಂಗ್ ಹೊಡಿತೇನೆ, ಸೀರಿಯಸ್ ಬಂದು ಹೊಡಿತೇನೆ. ಅವನು ಆ ಪ್ರೋಗ್ರಾಮ್ನ ಹೋಗ್ಬಾರ್ದು, ಸಕ್ಸಸ್ ಆಗಲ್ಲ ಅದು. ನಾನು ಅಬ್ಸರ್ವ್ ಮಾಡಿದ್ದೀನಿ, ಅದನ್ನು ಮನಸ್ಸು ಕುಗ್ಬಿಡುತ್ತೆ, ಮನಸ್ಸು ಕುಗ್ಬಿಡುತ್ತೆ. ಓಕೆ, ನಾನು ಹಿಂಗೆ ಇದು ಶೂಟಿಂಗ್ ಹೋಗ್ತಾ ಇದ್ದೆ, ಇದಕ್ಕೆ ಯಾವುದು ಸ್ನೇಹಲೋಕ ಅಲ್ಲ, ಅಮೃತವರ್ಷ ಶೂಟಿಂಗಿಗೆ. ಊಟಿಗೆ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಯಿತು ನೈಟ್ ಹೋಗೋವಾಗಲಿ, ಕಾರು ಆಕ್ಸಿಡೆಂಟ್ ಅಂದರೆ ಒಂದು 8-10 ನಾಯಿ ಅಡ್ಡ ಬಂದ್ಬಿಡ್ತು. ರಾತ್ರಿ ಜೋರಾಗಿ ಹೋಗ್ತಾ ಇದ್ದೀನಿ ಜಿಪ್ಸಿ ತಗೊಂಡು ಕಾಡಲ್ಲಿ ನಮ್ಮ ಪ್ರಸಾದ್ ಗಾಂಧಿ, ಕ್ಯಾಮ್ರಾಮ್ಯಾನ್ ಕೃಷ್ಣಕುಮಾರ್, ನಾವು ಯಾರು ತುಂಬ ಹೋಗ್ತಾಯಿದ್ವಿ. ಸರ್ರಂದ ನಾಯಿಗಳು ಬಂದ್ಬಿಡ್ತು, ನಾವು ನಮ್ಮನ್ನೆಲ್ಲ ರಕ್ಷಣೆ ಮಾಡಬೇಕಾದ್ರೆ ನಾನು ಬಿಡಲೇಬೇಕು, ಬ್ರೇಕ್ ಹೊಡೆದ್ರೆ ನಾವು ಬಲ್ಟಿ ಹೊಡಿತೀವಿ,
ಬಿಟ್ಬಿಟ್ಟೆ ನಾಯಿ ಮೇಲೆ. ಐದಾರು ನಾಯಿ ಹಿಂಗೆ ಅಂದ್ಬಿಡ್ತು ಹೋಗ್ಬಿಟ್ಟು ಡಿಸ್ಕ 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 ಹಿಂಗೆ ಅಂದ್ಬಿಡ್ತು ಗಾಡಿ ಅಷ್ಟೇ. ಎಷ್ಟು ನಾಯಿ ಹತ್ಬಿಟ್ಟು ಗೊತ್ತಿಲ್ಲ. ಆವತ್ತು ಅಂದ್ಕೊಂಡು ಓ ಏನಪ್ಪ ಹಿಂಗಾಗೋಯ್ತು, ಸೈಡಿಗೆ ನಿಲ್ಲಿಸ್ಬಿಟ್ಟು ಸ್ವಲ್ಪ ಹೊತ್ತು ತುಂಬ ಬೇಜಾರಾಗಿ ಏನು ಮಾಡೋದು, ಶೂಟಿಂಗೇ ಕ್ಯಾನ್ಸಲ್ ಮಾಡೋಣ ಅನ್ನೋ ಫೀಲ್ ಬಂದ್ಬಿಡ್ತು ನನಗೆ ಅಲ್ವ ಸರ್. ತುಂಬ ನಾಯಿ ಆದರೆ ಒಂದಲ್ಲ, ಮನುಷ್ಯ ಆದರೆ ಒಂದಲ್ಲ. ಆ ಟೈಮಲ್ಲಿ ಮನುಷ್ಯ ಅಡ್ಡ ಹೋಗಿದ್ರು ಏನಾದರೂ ಆಗ್ತಿತ್ತು. ಅಲ್ಲ ನೀವು ಬ್ರೇಕ್ ಹೊಡೆದಿದ್ರು ಸಮಸ್ಯೆ. ಸರ್ ಬ್ರೇಕ್ ಹೊಡೆದ್ರೆ ನಾವೆಲ್ಲರೂ ಸಮಸ್ಯೆ. ಸೊ ಹಂಗೆ ಹೋದ್ವಿ, ಆ ಶೆಡ್ಡು ಸರಿಯಾಗಿ ಆಗಲೇ ಇಲ್ಲ. ಏನೇನೋ ಪ್ರಾಬ್ಲಮ್ಮು, ಏನೇನೋ ಪ್ರಾಬ್ಲಮ್ ಆಗಿ ಲಾಸ್ಟ್ಗೆ ಪ್ಯಾಕಪ್ ಮಾಡ್ಕೊಂಡು ವಾಪಸ್ ಬಂದ್ವಿ. ಹಂಗೆ ಪ್ರಕೃತಿ ನಮ್ಗೆ ಇಂಟು ಕೊಡುತ್ತೆ ಇಲ್ಲ ಹೋಗ್ಬೇಕಾರೆ. ಅದು ಅದು ಪ್ರಕೃತಿ ಧರ್ಮ, ಅದು ಹುಷಾರಾಗಿರೋ ಏನೋ ಸಮಥಿಂಗ್ ಗೋಯಿಂಗ್ ರಾಂಗ್ ಅಂತ ಹೇಳುತ್ತೆ ಸಾ. ಈಗ ನಮಗೆಲ್ಲ ಏನಕ್ಕೆ ಈಗ ಭೂಕಂಪ ಸುನಾಮಿ ಇವೆಲ್ಲ ಪ್ರಕೃತಿ ಇಂಟು ಕೊಡ್ತಾ ಇದೆ. ಏ ಹಾಳು ಮಾಡ್ತಾ ಇದ್ರೆ ಹುಷಾರಾಗಿರೋ ಹುಷಾರಾಗಿರೋ ಅಂತ ಹೇಳ್ತಾ ಇತ್ತೆ. ನಾವು ಯಾರು ಕೇರ್ ಮಾಡ್ತಾ ಇಲ್ಲ. ಈ ಮಡಿಕೇರಿ ಗುಡ್ಡ ಕುಸಿಯುತ್ತೆ, ಕುಸಿಯೋದು ಬಿದ್ದೋಗುತ್ತೆ ಒಂದೇ ಸಲ ಅಲ್ಲ. ಅದೆಲ್ಲ ಅಯ್ಯಪ್ಪಗೆ ಹೋದಾಗ ಇಷ್ಟಿಷ್ಟು ಜನ ಸತ್ತೋಗ್ತಾರೆ, ಕುಸಿದೋಗುತ್ತೆ ಇವೆಲ್ಲ. ಆಮೇಲೆ ಇಲ್ಲಿ ಕೇದಾರ್ನಾಥ್ ಬದ್ರಿನಾಥ್ ಎಲ್ಲ ಜನ ಸತ್ತೋದ್ರೆ ನೀರು ಬಳ್ಕೊಂಡೋಯ್ತು, ಪ್ರಳಯ ಆಗುತ್ತೆ, ನೀರು ಬಂದು ಇದೆಲ್ಲ ಇಂಟು ಕೊಡ್ತಾ ಇರೋದು ದೇವರು. ಮೊನ್ನೆ ಆ ಕಡೆ ಮಡಿಕೇರಿ ಕಡೆ ಆಯ್ತಲ್ಲ, ಇಂಟು ಕೊಡ್ತಾ ಇದೆ ಹುಷಾರಾಗಿರ್ರಿ, ಪ್ರಕೃತಿ ನನ್ನ ನಾಳು ಮಾಡಬೇಡ್ರಿ, ನನ್ನ ನಾಳು ಮಾಡಬೇಡ್ರಿ, ಇಂಟು ಕೊಡ್ತಾ ಇದೆ. ಯಾರು ಕೇರ್ ಅನ್ನೋ ತಯಾರಿಲ್ಲ. ಅವ್ರಿಗೆ ಇಂಪ್ರೂವ್ ಬೇಕು, ಎಲ್ಲ ಹೊಡಿಬೇಕು, ಬೆಟ್ಟ ಬೆಟ್ಟ ಕಡಿಬೇಕು, ಇಂಪ್ರೂವ್ಮೆಂಟ್ ಮಾಡಬೇಕು, ಪೈಪ್ ಲೈನ್ಗಳು ಹಾಕಬೇಕು, ಎಲ್ಲರಿಗೂ ಮೈನಿಂಗ್ ಕೊಡಬೇಕು, ಬೆಟ್ಟ ಎಲ್ಲ ಕಡಿಬೇಕು, ಏನೋ ಬ್ಯಾಲೆನ್ಸಿಂಗ್ ತಪ್ಪಬೇಕು. ಯಾಕೆಂದರೆ ಅಷ್ಟೊತ್ತಿಗೆ ಅವ್ನು ಕೊಟ್ಟವನು ಇರಲ್ವಲ್ಲ, ಪರ್ಮಿಷನ್ ಕೊಟ್ಟವನು ಇರೋದಿಲ್ವಲ್ಲ. ಹಾಂ, ಅವ್ನ ಮಕ್ಕಳು ಮೊಮ್ಮಕ್ಕಳು ಸಾಯ್ತಾರೆ. ಹಂಗೆ ಜಾಸ್ತಿ ಪ್ರಕೃತಿ ಬಗ್ಗೆ ಹೇಳ್ತಾ ಇದ್ದೀವಿ ನಾವು ಜನರಿಗೆ ಜನರಿಗೆ ಜನರಿಗೆ. ಯಾರು ಯೂಟ್ಯೂಬರ್ ಹೇಳಲ್ಲ ಸರ್, ಯೂಟ್ಯೂಬರ್ಸು ಒಂಚೂರು ಅಟ್ಲೀಸ್ಟು ಅದು ಹಾಕಿದಾಗ ಒಂದು ಎಂಬ್ಲಮ್ಮು. ನಾನು ಯಾವ ಸಿನಿಮಾ ಮಾಡಿದ್ರು ಹಸಿರೇ ಉಸಿರು ನೀರು ಉಳಿಸಿ ಪ್ರಕೃತಿ ಉಳಿಸಿ ನಾನು ಎಲ್ಲದ ಹಾಕ್ತೀನಿ. ನನ್ನ ಹಳೆ ಸಿನಿಮಾ ನನ್ನ ಹಳೆ ಸಿನಿಮಾಗಳಲ್ಲಿ ಹಾಕ್ತೀನಿ ನಾನು. ನಂದು ಸುಮ್ಮನೆ ಧರ್ಮ ಅದು, ನಾನು ಹಾಕ್ಬೇಕಾದ್ರೆ ನನ್ನ ಕಾರ್ಯನ ಹಾಕ್ತಿದ್ದೆ ಪ್ರಕೃತಿ ಉಳಿಸಿ. ಈಗ ಹೆಂಗೆ ಮಾಡಿದೆ ನಮ್ಮನ್ನು ಉಳಿಸಿ ಅನ್ನೋ ಕೇಳೋ ಥರ ಆಗ್ಬಿಟ್ಟಿದೆ. ನಮ್ಮನ್ನು ಉಳಿಸ್ಕೊಳ್ಳಿ ಹಂಗಾಗ್ಬಿಟ್ಟಿದೆ. ಈಗ ರೈತನ ಉಳಿಬೇಕು, ಈಗ ರೈತನೇ ಉಳಿಬೇಕು. ರೈತನೇ ಉಳಿಲ್ಲ ಅಂದರೆ ಪ್ರಕೃತಿಲಿ ಉಳಿತದೆ ಎಸ್ ಎಸ್ ಹೌದ. ಅಲ್ಲಿ ಗಿಡ ನೆಡೋ ನೆಡ್ಬೇಕು ತಾನೆ, ಗಿಡ ನೆಡೋದೆಲ್ಲ ಕಡಿತಾನೆ ಇದ್ರೆ ಹಾಂ ಇಡೀ ಜಗತ್ತು ಮರುಭೂಮಿ. ಹ್ಞೂ, ಯಾರು ಗಿಡ ನೆಡ ಯಾರು ಒಬ್ಬರಾದ್ರೂ. ಈಗ ನೀವು ನಿಮ್ಮ ಲೈಫಲ್ಲಿ ಎಕ್ಸಾಂಪಲ್, ನೀವು ಎಷ್ಟು ಗಿಡ ನೆಟ್ಟಿದ್ದೀರಿ ಸರ್? ನಮ್ಮ ತೋಟದ ಬಿಟ್ಟರೆ ಇನ್ನು ಯಾವುದು ಹೊರಗಡೆ ನೆಡಕ್ಕೆ ಹೋಗಿಲ್ಲ. ಹಾಂ, ನಮ್ಮ ತೋಟದಲ್ಲಿ ಬಿಟ್ಟರೆ ಹಾಂ ಹೊರಗಡೆ ಅಂತೂ ಹಾಕಿಲ್ಲ ನಾವು. ಹಾಕಿಲ್ಲ. ಹಾಂ, ಈಗ ಹಂಗೆ ಪ್ರತಿಯೊಬ್ಬನು ನಾನು ಎಷ್ಟು ಗಿಡ ಹಾಕಿದ್ದೀನಿ, ನಾನು ಎಷ್ಟು ಗಾಳಿ ಉಸಿರಾಡ್ತಾ ಇದ್ದೀನಿ, ಎಷ್ಟು ಗಿಡ ಹಾಕಿ ಬೆಳೆಸಿದ್ದೀನಿ ಬೆಳೆಸಿದ್ದೀನಿ ನನಗೆ ಅಧಿಕಾರ ಇದೆಯಾ ಇಲ್ವಾ ಉಸಿರಾಡ್ಕೊಳಕ್ಕೆ ಅಂತ ಯೋಚನೆ ಮಾಡಬೇಕು. ಯೋಚನೆ ಮಾಡಬೇಕು ಪ್ರತಿಯೊಬ್ಬನು ಅಲ್ವಾ. ನಿನಗೆ ಅಧಿಕಾರ ಇದು ಇರೋದು ಯಾವಾಗ? ನೀನು ಪ್ರಕೃತಿಗೆ ಏನಾದರೂ ಮಾಡಿದಾಗ, ಭೂಮಿ ತಾಯಿಗೆ ಏನಾದರೂ ಮಾಡಿದಾಗ ನಿನಗೆ ಅಧಿಕಾರ ಇರೋದು ಹಕ್ಕಿದೆ. ನಿಮ್ಮ ತಾತ ಹಾಕಿರೋ ಇನ್ನು ಹಾಲು ಮರದ ಕಡೆ ಬಗ್ತಾ ಇದೆಯಾ? ನಿಮ್ಮ ತಾತ ಹಾಕಿರೋ ಗಿಡಗಳಲ್ಲಿ ಬಗ್ತಾ ಇದೆಯಾ? ನೀನೇನ ಹಾಕಿದೀಯಾ? ಹಾಂ, ಬಳಸೋರು ಜಾಸ್ತಿ, ದುಡಿಯೋರು ಕಡಿಮೆ ಕಡಿಮೆ ಮರ ಹಾಕೋರು ಯಾರು ಇಲ್ಲ, ಶುದ್ಧ ಗಾಳಿ ಕೇಳಿ. ಎಲ್ಲ ಗೌರ್ಮೆಂಟ್ ಅವ್ರು ಹಾಕ್ತಾರೆ. ನಮ್ಗೇನು ಕೆಲಸ, ನಮ್ಗೇನು ಕೆಲಸ, ಯಾವನಿಗೇನು ಕೆಲಸ ಇಲ್ಲ. ಎಲ್ಲ ಗೌರ್ಮೆಂಟ್ ಹೇಳಕ್ ಬಿಡೋದು, ಸರ್ಕಾರ ಮಾಡುತ್ತೆ ಸರ್ಕಾರ ಮಾಡುತ್ತೆ. ಎಷ್ಟೊಂದು ಮಾಡುತ್ತೆ ಅವರು. ನಿನ್ನ ಉಸಿರು ನಿನ್ನ ಗಾಳಿಗೂ ಸರ್ಕಾರನೇ ಕೊಡ್ಬೇಕಾ? ಹಾಂ, ಅದು ಆಗ್ಬಿಡ್ತು. ನೆಕ್ಸ್ಟ್ ಹೋಗ್ಬಿಟ್ಟು ಈಗ ಮೊನ್ನೆ ಬಂತಲ್ಲ ಆಕ್ಸಿಜನ್ ಸೆಂಟ್ರಸ್ ಅಂತ ಅಲ್ಲಿಲ್ಲ. ಹಾಂ, ಅಲ್ಲಿಗೆ ಹೋಗೋದು ಮಾಸ್ಕ್ ಹಾಕೋಬಿಟ್ಟು ಅದಕ್ಕೆ ಒಳಗಡೆ ಸಿಲಿಂಡ್ರಿಗೆ ಅದು ಫುಲ್ ಮಾಡ್ಕೊಡೋದು. ಗ್ಯಾಸ್ ಎಲ್ಲ ಫಿಲ್ ಮಾಡ್ತೀವಲ್ಲ ಹಂಗೆ ಆಕ್ಸಿಜನ್ ಫುಲ್ ಮಾಡಿಕೊಂಡು ಆಕ್ಸಿಜನ್ ಓಡಾಡೋದು ಹಿಂಗಾಗುತ್ತೆ. ಗುಲಾಬಿ ಗುಲಾಮ ನಿನ್ನ ಪ್ರೀತಿಗೆ. ಸ್ನೇಹಿತರೆ, ಫ್ರೆಂಡ್ಸ್, ವಾಸು ಅವ್ರದ್ದೇ ಒಂದು ಯೂಟ್ಯೂಬ್ ಚಾನಲ್ ಇದೆ, ಫ್ರೆಂಡ್ಸ್ ವಾಸು ಯೂಟ್ಯೂಬ್ ಚಾನಲ್. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಅಡುಗೆಗೆ ಸಂಬಂಧಪಟ್ಟ, ಕೃಷಿಗೆ ಸಂಬಂಧಪಟ್ಟಂಥ, ಬದುಕಿಗೆ ಸಂಬಂಧಪಟ್ಟಂಥ, ಪ್ರಕೃತಿಗೆ ಸಂಬಂಧಪಟ್ಟಂಥ ವಿಶೇಷವಾದ ವಿಡಿಯೋಗಳು ವಾಸು ಸರ್ ಹಾಕ್ತಿದ್ದಾರೆ. ಒಳ್ಳೆಯದಾಗಲಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ವಾಸು ಯೂಟ್ಯೂಬ್ ಚಾನಲ್. ನಮಸ್ಕಾರ.